ಧನುಸ್ಸು ರಾಶಿ ಆತುರಾತುರವಾದಂತಹ ನಿರ್ಧಾರಗಳಿಂದ ನಷ್ಟವನ್ನು ಹೊಂದುತ್ತೀರಿ. ಯಾವುದೇ ರೀತಿಯ ಆತುರದ ನಿರ್ಧಾರ ನಿಮ್ಮ ವ್ಯವಹಾರ ಸಾಂಸಾರಿಕ ಜೀವನದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಒಳ್ಳೆಯದಾಗಿ ಪರಿಣಾಮವನ್ನು ಫಲವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ತಾಯಿಯವರ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಯಗಳಾಗತಕ್ಕಂಥದ್ದು, ನಕಾರಾತ್ಮಕವಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಕಾದಂತಹ ದಿವಸ ಇದು ಅಂತ ಹೇಳಿದರೆ ತಪ್ಪಲ್ಲ. ಗ್ರಹಗತಿಯ ದೃಷ್ಟಿಯಿಂದ ಮಾತೃಶಾಪ ನಿಮಗೆ ಕಾಡುವಂಥದ್ದಿದೆ. ಅಂದರೆ ತಾಯಿಯವರು ಯಾವುದೋ ಸಂದರ್ಭದಲ್ಲಿ ನಿಮ್ಮನ್ನು ಶಪಿಸಿರ್ತಾರೆ ಅಂತಕ್ಕಂತಹದ್ದು ಬಹಳ ಮುಖ್ಯ. ನಿಮ್ಮ ಅವರ ಬಂಧುತ್ವ ಹೇಗಿದೆ, ಅವರಿಗೆ ಪ್ರಿಯವಾದಂತಹ ಕೆಲಸಗಳು ಯಾವುದು, ಪ್ರಿಯವಾದಂತಹ ವಸ್ತು ಯಾವುದು, ಪ್ರಿಯವಾದಂತಹ ಮಾತು ಯಾವುದು, ಅದೆಲ್ಲವನ್ನು ಗಮನಿಸಿಕೊಂಡು ಅವರ ಜೊತೆಯಲ್ಲಿ ನೀವು ವರ್ತಿಸಬೇಕಾದಂಥದ್ದು. ನಿಮ್ಮ ಮಾತಿನ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ. ನೀವು ಆಡ್ತಕ್ಕಂತಹ ಮಾತು ಯಾವುದೇ ರೀತಿಯ ಸ್ಥಿರತೆಯನ್ನು ಹೊಂದಿರುವುದಿಲ್ಲ. ಬೇರೆಯವರು ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ, ಅಪಹಾಸ್ಯ ಮಾಡೋದಕ್ಕೆ ಅವಕಾಶವನ್ನು ನೀವೇ ಮಾಡಿಕೊಡ್ತೀರಿ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ. ಅನಗತ್ಯವಾದಂತಹ ಹಣ ಖರ್ಚಾಗತ್ತೆ. ಯಾಕೆ ಅಂತಂದರೆ ವಿವೇಕ ಇಲ್ಲದೆ ಮಾಡಿದಂತಹ ಕೆಲಸ ಅದು ನಷ್ಟಕ್ಕೆ ದಾರಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ಕೆಲವು ಗುಪ್ತವಾದಂತಹ ಸಮಸ್ಯೆಗಳು ಕಾಡಬಹುದು. ಯಾವುದೇ ರೀತಿಯ ನಿಮಗೆ ಗೊತ್ತಿಲ್ಲದೆ ಆಗತಕ್ಕಂತಹ ಕೆಲವು ತೊಂದರೆಗಳು ನಿಮಗೆ ಸಮಸ್ಯೆಗಳಾಗತ್ತೆ. ರೋಗಿಗಳಿಗೆ ಸಹಾಯವನ್ನು ಮಾಡಿ, ಅದರಿಂದ ಶುಭವಾಗುತ್ತೆ. ಮಕರ ರಾಶಿ ಕೌಟುಂಬಿಕವಾದಂತಹ ಜೀವನ ಸುಖವಾಗಿರುತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಿ, ಮನಸ್ಸಿನಲ್ಲಿ ಏಕಮುಖವಾದಂತಹ ಚಿಂತನೆಗಳು ಎಲ್ಲರಲ್ಲೂ ಕೂಡ ಮೂಡುವಂಥದ್ದಾಗತ್ತೆ. ತುಂಬ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಕ್ಕಂತಹ ದಿವಸ. ನಿಮ್ಮ ಉತ್ಸಾಹ ಬಹಳವಾಗಿ ನಿಮ್ಮನ್ನು ಉತ್ತೇಜಿಸ್ತಕ್ಕಂಥದ್ದು. ಬೇರೆ ಎಲ್ಲ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಮಾನಸಿಕವಾಗಿ ಸ್ವಲ್ಪ ವಿರಾಮವಾಗಿರತಕ್ಕಂತಹ ಸಂದರ್ಭ, ಮನಸ್ಸಿನ ಗೊಂದಲಗಳು ದೂರವಾಗುತ್ತೆ. ಯಾವುದೇ ರೀತಿಯ ಒತ್ತಡಗಳು ನಿಮ್ಮನ್ನು ಈ ದಿವಸ ಕಾಡದೇ ಇರತಕ್ಕಂಥದ್ದು. ಸ್ವಯಂಕೃತವಾಗಿ ಕೆಲವುಗಳನ್ನು ಮಾಡಿಕೊಳ್ಬೋದು ಅಂಥದ್ದನ್ನು ದೂರ ಮಾಡಬೇಕಾಗತ್ತೆ. ಅನಗತ್ಯವಾದಂತಹ ಅಥವಾ ಅನುಚಿತವಾದಂತಹ ಸಂದರ್ಭಗಳಿಂದ ಸ್ವಲ್ಪ ಬೇಸರವಾಗುತ್ತೆ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಅಥವಾ ಅಂಥ ವಾತಾವರಣವನ್ನು ಎದುರಿಸಬೇಕಾಗತ್ತೆ. ಅದು ಯಾವುದೂ ಕೂಡ ಬೇಡ. ಅದರಿಂದ ಹೊರಬಂದರೆ, ಅದರಿಂದ ದೂರ ಇದ್ದರೆ, ಅಂತರವನ್ನು ಕಾಪಾಡಿಕೊಂಡ್ರೆ ಮಾನಸಿಕವಾದಂತಹ ನೆಮ್ಮದಿ ನಿಮ್ಮ ಪರವಾಗಿರುತ್ತೆ. ಹಿರಿಯರ ಬೇಸರಕ್ಕೊಳಗಾಗ್ತೀರಿ. ಬೇಡದೇ ಇರತಕ್ಕಂತಹ ವಿಷಯಕ್ಕೆ ನೀವು ಮನಸ್ತಾಪವನ್ನು ಮಾಡಿಕೊಳ್ತೀರಿ. ಅದು ಬೇಡ ಅನ್ನುವಂಥದ್ದು ಇಲ್ಲಿಯ ಸೂಚನೆ. ಸಂತೋಷದಿಂದ ಕಾಲ ಕಳೀತೀರಿ. ಜೊತೆಗೆ ನಿಮಗೆ ಅದರ ಜೊತೆಯಲ್ಲಿ ಭಯವೂ ಕೂಡ ಕಾಡಬಹುದು. ಇಷ್ಟೊಂದು ಸಂತೋಷವಾಗ್ತಾ ಇದೆ, ಇದರ ಹಿಂದೆ ಏನಿದೆಯಪ್ಪ ಅನ್ನುವಂತಹ ಭಯ ಕಾಡುವಂಥದ್ದಿರುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ವಿವಾಹದ ವಿಚಾರದಲ್ಲಿ ಮನಸ್ಸು ಚಂಚಲವಾಗಬಹುದು. ವಿವಾಹವನ್ನು ನೀವೇ ಮಾಡಿಕೊಳ್ಳತಕ್ಕಂಥದ್ದು. ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳ ವಿವಾಹವನ್ನು ಮಾಡುವುದಕ್ಕೆ ಮುಂದಾದಾಗ ಆ ವಿಷಯ ಸ್ಥಿರತೆಯನ್ನು ಹೊಂದಿರುವುದಿಲ್ಲ. ಏನೋ ಅಲ್ಲಿ ಚಾಂಚಲ್ಯ, ಆಲೋಚನೆಗಳು ಬೇರೆ ಇರುತ್ತೆ, ಅಥವಾ ನಿರ್ಧಾರವನ್ನು ಮಾಡಲಿಕ್ಕೆ ಕಷ್ಟವಾಗುತ್ತೆ, ಅನುಮಾನಕ್ಕೆ ಅವಕಾಶಗಳಿರತಕ್ಕಂಥದ್ದು. ಹೀಗೆ ನಾನಾ ಯೋಚನೆಗಳು ನಿಮಗೆ ಕಾಡುವಂಥದ್ದಿದೆ. ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವ ಕೆಲಸಗಳನ್ನು ಮಾಡಬೇಡಿ. ಅಯ್ಯೋ ನನ್ನಿಂದ ತಪ್ಪಾಯಿತು, ನಾನು ಹೀಗೆ ಮಾಡಬಾರ್ದಾಗಿತ್ತು, ಕ್ಷಮೆಯನ್ನು ಯಾಚಿಸುವಂತಹ ಕೆಲಸಗಳನ್ನು, ಪಶ್ಚಾತ್ತಾಪ ಪಡ್ತಕ್ಕಂತಹ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡುವಂಥದ್ದು ಒಳ್ಳೆಯದಲ್ಲ. ಮಾನಸಿಕವಾದಂತಹ ದೃಢತೆ ಇರಬೇಕು, ಮನಸ್ಸಿನಲ್ಲಿ ಗಟ್ಟಿತನ ಇರಬೇಕು. ಆಗ ಮಾತ್ರ ನಿಮ್ಮ ಕೆಲಸದ ಬಗ್ಗೆ ವಿವೇಚನೆ ಉಂಟಾಗ್ತಕ್ಕಂಥದ್ದು. ಯಾವ ಕೆಲಸವನ್ನು ಮಾಡಿದರೆ ಇದು ಒಳಿತು ಕೆಡಕು ಅಂತಕ್ಕಂತಹ ಆಲೋಚನೆಗಳು ನಿಮಗೆ ಗೊತ್ತಾಗುವಂಥದ್ದಾಗತ್ತೆ. ಸಮಾಜದಲ್ಲಿ ನಿಮ್ಮನ್ನು ಹಾಸ್ಯ ಮಾಡಬಹುದು, ಅಪಹಾಸ್ಯ ಮಾಡಬಹುದು, ಟೀಕೆ ಮಾಡಬಹುದು, ಇದೆಲ್ಲವುದಕ್ಕೂ ಅವಕಾಶ ಇದೆ. ಆದರೆ ನಿಮ್ಮ ಆತ್ಮತೃಪ್ತಿಯಾಗತಕ್ಕಂತಹ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆ ಕೆಲಸಗಳು ಶುಭವಾಗಿರಬೇಕು. ಅದು ಬಹಳ ಮುಖ್ಯವಾಗುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮನಸ್ಸಿಗೆ ಬಂದ ಹಾಗೆ ನಡೆಕೊಳ್ಳತಕ್ಕಂತಹದ್ದು ಒಳ್ಳೆಯದಲ್ಲ, ಅದರಿಂದ ತೊಂದರೆ ಇದೆ, ಅದು ಗಮನದಲ್ಲಿರಲಿ. ದೇಹಕ್ಕೆ ತೊಂದರೆಯಾಗತಕ್ಕಂತಹ ಸೂಚನೆ ಇದೆ, ಏನೋ ಅಂಗಾಂಗಕ್ಕೆ ಪೆಟ್ಟು ಬೀಳತಕ್ಕಂತಹದ್ದು ಅಥವಾ ಇನ್ಯಾವುದೋ ಅಪಘಾತಕ್ಕೆ ಅವಕಾಶವಾಗತಕ್ಕಂತಹದ್ದಿದೆ. ಜಾಗ್ರತೆಯನ್ನು ವಹಿಸಿದರೆ ಮಾತ್ರ ಅನುಕೂಲವಾಗತಕ್ಕಂತಹದ್ದು. ವಿವಾಹ ವಿಚಾರಕ್ಕೆ ಬಂದ ಹಾಗೆ ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ದೂರದ ಸಂಬಂಧಿಗಳು ಅಥವಾ ಸ್ನೇಹಿತರು ನಿಮ್ಮನ್ನು ಭೇಟಿಯಾಗಬಹುದು ಅಥವಾ ನೀವೇ ಅವರನ್ನು ಭೇಟಿಯಾಗಲಿಕ್ಕೂ ಕೂಡ ಅವಕಾಶ ಇರತಕ್ಕಂತಹ ದಿವಸ. ಕಬ್ಬಿಣದ ವ್ಯಾಪಾರಿಗಳಿಗೆ ಅನುಕೂಲ ಇರತಕ್ಕಂತಹ ದಿವಸ. ನಿಮ್ಮ ವ್ಯವಹಾರವನ್ನು ಆದಷ್ಟು ವಿಸ್ತಾರ ಮಾಡಿಕೊಳ್ಳಿ, ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾಗಿ ನಿಮ್ಮ ವ್ಯವಹಾರವನ್ನು ನಡೆಸಿ, ಆಗ ಇನ್ನೂ ಹೆಚ್ಚಿನ ಆದಾಯವನ್ನು ಜೊತೆಗೆ ಮನಸ್ತೃಪ್ತಿಯನ್ನು ಹೊಂದುವುದಕ್ಕೆ ಅವಕಾಶ ಇರುತ್ತೆ. ಜನರಿಗೆ ಸಹಾಯವನ್ನು ಮಾಡೋದಕ್ಕೆ ಒಳ್ಳೆಯ ದಿವಸ, ಬೇರೆಯವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದಕ್ಕೆ ಇದು ಯೋಗ್ಯವಾದಂತಹ ದಿವಸ, ಅದು ಸಾರ್ಥಕವಾಗುತ್ತೆ, ಅದರಿಂದ ನಿಮಗೆ ಮನಸ್ತೃಪ್ತಿ ಸಿಕ್ಕುವಂಥದ್ದು. ದಯಮಾಡಿ ನಿಮ್ಮ ಕೈಲಾದಂತಹ ಸಹಾಯವನ್ನು ಅಗತ್ಯ ಇರತಕ್ಕಂಥವರಿಗೆ ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಹಲವು ಭಿನ್ನಾಭಿಪ್ರಾಯಗಳಿರುತ್ತೆ, ಎಲ್ಲ ವಿಷಯಗಳಿಗೂ ಕೂಡ ಬೇರೆ ಬೇರೆ ಅಭಿಪ್ರಾಯಗಳು ಬರುತ್ತೆ, ಯಾವ ನಿರ್ಧಾರಗಳು ಕೂಡ ನೀವು ಅಂದುಕೊಂಡಂತೆ ಆಗೋದಿಲ್ಲ. ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ನಿಮ್ಮನ್ನು ಕಾಡುವಂಥದ್ದಾಗಿರುತ್ತೆ. ಕೋಪ ಅಥವಾ ರೋಷ ದ್ವೇಷಗಳಿಂದ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಕೋಪ ಇದೆ ಅಂತಾದರೆ ಸ್ವಲ್ಪ ಹೊತ್ತು ವಿರಾಮವನ್ನು ಪಡ್ಕೊಂಡು ನಂತರದಲ್ಲಿ ನಿಮ್ಮ ಕೆಲಸಕ್ಕೆ ನೀವು ಮುಂದಾಗಿ, ದ್ವೇಷಾವೇಶಗಳಿಂದ ಯಾವ ಕೆಲಸವನ್ನೂ ಕೂಡ ಮಾಡಬೇಡಿ, ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಮಕ್ಕಳಿಗೆ ಶುಭವಾದಂತಹ ಸಂದೇಶ ಮಾರ್ಗದರ್ಶನವನ್ನು ಮಾಡಿ, ನಿಮ್ಮ ಮಾತು ಅವರಿಗೆ ಬಹಳ ಮುಖ್ಯವಾಗುತ್ತೆ. ಯಾವುದೇ ರೀತಿಯ ಅಸಂಬದ್ಧವಾದಂತಹ ಮಾತುಗಳಿಂದ ಮಕ್ಕಳ ಮನಸ್ಸನ್ನು ಕೆರಳಿಸಬೇಡಿ ಅಂತಕ್ಕಂತಹ ಸೂಚನೆ. ನವಗ್ರಹರ ಆರಾಧನೆ ಮಾಡಿ ಶುಭವಾಗಲಿ.